ದಕ್ಷಿಣ ಕನ್ನಡದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಇವತ್ತು ನಿನ್ನೆ ಉಡುಪಿಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಮಂಗಳೂರಿನಲ್ಲಿ ವಿಭಾಗೀಯ ನಮ್ಮ ಭಾರತೀಯ ಜನತಾ ಪಕ್ಷದ ಸರಣಿಯ ಸಭೆಗಳಿದೆ. ಜಿಲ್ಲಾವಾರು ಸಭೆಗಳು, ಕೋರ್ ಕಮಿಟಿ, ಪ್ರಮುಖರ ಭೇಟಿ ಎಲ್ಲವೂ ಇದೆ. ನಾಳೆನೂ ಕೂಡ, ಇವತ್ತು ರಾತ್ರಿ ಇಲ್ಲೇ ಇರ್ತೀನಿ, ನಾಳೆನೂ ಕೂಡ ಸಭೆಗಳಿದೆ. ಪಕ್ಷ ಸಂಘಟನೆ ಒಂದು ಪ್ರಮುಖ ಹಂತ ಇವತ್ತು ನಾವು ತಲುಪಿದ್ದೇವೆ. ಬೂತ್ ಮಟ್ಟದ, ಮಂಡಲ ಮಟ್ಟದ ಎಲ್ಲ ಸಂಘಟನೆ ಮಾಡಿ, ಪೇಜ್ ಪ್ರಮುಖರೆಲ್ಲ ಸಂಘಟನೆ ಮಾಡಿ, ಈಗ ಒಂದು ರೀತಿಯಲ್ಲಿ ಚುನಾವಣೆಯ ತಯಾರಿಗೋಸ್ಕರ ವಿಭಾಗ ಮಟ್ಟದ ಸಭೆಗಳನ್ನು ನಾವು ಮಾಡ್ತಾಯಿದ್ದೇವೆ. ಮೂರು ತಂಡದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೇವೆ. ನಾನು ಮೂರು ವಿಭಾಗಗಳಲ್ಲಿ, ಅಂದರೆ ವಿಭಾಗ ನಮ್ಮ ಪಕ್ಷದಲ್ಲಿ ವಿಭಾಗ ಮಾಡಿಕೊಂಡಿದ್ದೀವಿ, ಅದರಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಅದೇ ರೀತಿ ಅರುಣ್ ಸಿಂಗ್ ಯಡಿಯೂರಪ್ಪನವರು ಒಂದು ಕಡೆ, ಇನ್ನೊಂದು ನಳಿನ್ ಕುಮಾರ್ ಕಟೀಲ್, ಹೀಗೆ ಇಡೀ ರಾಜ್ಯಾದ್ಯಂತ ಈ ಮೂರ್ನಾಲ್ಕು ದಿವಸದಲ್ಲಿ ನಾವು ಸುತ್ತಾಡಿ ಮತ್ತೆ 16-17 ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡಿ ಅಲ್ಲಿ ಪಕ್ಷದ ಸಂಘಟನೆ ಮತ್ತು ರಾಜಕೀಯ ವಿದ್ಯಮಾನಗಳ ಚರ್ಚೆ ಆಗ್ತದೆ. ಸರ್, ಈಗ ಒಂದು ಕಡೆ ಕಾಂಗ್ರೆಸ್ನವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಈಗ JDS ಅವರು ಸ್ಟಾರ್ಟ್ ಮಾಡ್ಕೊಡ್ತಾರೆ ಜಲಯಾತ್ರೆ ಅನ್ನೋದು. ಅದು ಭಾಳ ದಿವಸದಿಂದ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ನವ್ರು ಮೇಕೆದಾಟು ಪ್ರಾರಂಭ ಆದ ತಕ್ಷಣವೇ ಕುಮಾರಸ್ವಾಮಿಯವರು ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ, ಏನು ಜಲಯಾತ್ರೆ ಅಂತ ಮಾಡ್ತಾಯಿದ್ದಾರೆ, ಮಾಡಲಿ, ಏನು ತೊಂದರೆ ಇಲ್ಲ. ಎಲ್ಲ ಯಾತ್ರೆಗಳು ಚುನಾವಣೆ ಹತ್ತಿರ ಬಂದಾಗ ನಡೀತಾ ಇರ್ತದೆ, ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ಸರ್, ಈಗ ಇನ್ನೊಂದು, ಈಗ ಈಶ್ವರಪ್ಪರ ಮೇಲೆ ಒಬ್ಬ ಆರೋಪ ಮಾಡಿದರು, ಏನಂತಂದರೆ 40% ಇದಾಗ್ತದೆ ಅಂತ. ಆದರೆ ಅವರು ನಿನ್ನೆಯಿಂದ ಮಿಸ್ಸಿಂಗ್ ಆಗಿದೆ, ಮಿಸ್ಸಿಂಗ್ ಆಗಿ ಲಾಸ್ಟಿಗೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಮಾಹಿತಿ ಇಲ್ಲದೆ ನಾನು ಮಾತನಾಡೋದಿಲ್ಲ. ಒಂದು ನಿಮಿಷ, ಇದ್ರ ಬಗ್ಗೆ ಈಗ ನೀವು ಹೇಳಿದ ಮೇಲೆ ಗೊತ್ತು, ವಿಚಾರಣೆ ಮಾಡ್ತೀನಿ. ಪತ್ರ ಬರ್ತಿದ್ದಾರೆ, ಒಂದು ವೇಳೆ ನನಗೇನಾದರೂ ಆದರೆ ಅದಕ್ಕೆ ಅದೆಲ್ಲ ನೀವೇ ನಿಮ್ಮ ಕಡೆ ಇರೋ ಮಾಹಿತಿ ದಯವಿಟ್ಟು ಕೊಡಿ, ಅದನ್ನು ನಾನು ವಿಚಾರಣೆ ಮಾಡ್ತೇನೆ. ಈಗ ನೋಡಿ, ಯಾವುದೋ ಧರ್ಮನೂ ಇಲ್ಲ, ಯುದ್ಧನೂ ಇಲ್ಲ. ಕೆಲವು ಸಂಘಟನೆಗಳು ಪ್ರಚೋದನೆಕಾರಿಯಾಗಿ ಮಾತಾಡೋದೇ ಒಂದು ದೊಡ್ಡ ವಿಚಾರ ಅಲ್ಲ. ಇವತ್ತು ಭಾಳ ಸ್ಪಷ್ಟವಾದಂಥ ನಮ್ಮ ನೀತಿ ಇದೆ, ನಿನ್ನೂ ಕೂಡ ಹೇಳಿದ್ದೇನೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಶಾಂತಿಯನ್ನು ಕಾಪಾಡುವಂಥದ್ದು ನಮ್ಮ ಕರ್ತವ್ಯ. ಯಾವುದೇ ಸಂಘಟನೆ ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಾವು ಅದಕ್ಕೆ ಕೂಡಲೇ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಕೆಲವರು ಹಿನ್ನೆಲೆಯಿಂದ ಪ್ರಚೋದನೆ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಅವುಗಳನ್ನು ಕೂಡ ನಾನು ಈಗ ಪೊಲೀಸ್ ಅಧಿಕಾರಿಗಳಿಗೆ ಗಮನಿಸಕ್ಕೆ ಹೇಳಿದ್ದೇನೆ. ಮತ್ತು ನಿನ್ನೆ ನಮ್ಮ DG ಅವರು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮಾತನಾಡಿ ಸ್ಪಷ್ಟವಾದಂಥ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ಜನರ ರಕ್ಷಣೆಯ ಬಗ್ಗೆ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲು ಯಾವುದೂ ರಾಜಿ ಇಲ್ಲ. ಈಗ ಜನ ತೀರ್ಮಾನ ಮಾಡ್ತಾರೆ, ಕುಮಾರಸ್ವಾಮಿ ಏನು ಅನಿಸಿಕೆ ಅದು ನನ್ನ ಅನಿಸಿಕೆ, ಅದು ನನಗೆ ಮಹತ್ವದಲ್ಲ. ಇವತ್ತು ಮೊನ್ನೆ ಧಾರವಾಡದಲ್ಲಿ ಘಟನೆ ಆಗಿದೆ, ಅರೆಸ್ಟ್ ಮಾಡಿದ್ದೀವಿ. ಅದರ ಹಿಂದೆ ಶಿವಮೊಗ್ಗದಲ್ಲಿ ಘಟನೆ ಆಯಿತು, ಕೊಲೆ ಆಯಿತು, ಅದನ್ನು ಅರೆಸ್ಟ್ ಮಾಡಿದ್ದೇವೆ. ಅದು ಕೋಲಾರಲ್ಲಿ ಕ್ರಮ ತೆಗೆದುಕೊಂಡಿದ್ದೇವೆ. ಎಲ್ಲೆಲ್ಲಿ ಕ್ರಮ ತೆಗೆದುಕೋಬೇಕು ಅಲ್ಲಿ ಹಿಂದೆ ಮುಂದೆ ನೋಡೇ ಇಲ್ಲ, ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅವರವರು ಸರ್ಕಾರದಲ್ಲಿದ್ದಾಗ ಅವ್ರು ಏನೇನೆಲ್ಲ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ಆತ್ಮಾಲೋಕನ ಮಾಡಿಕೊಳ್ಳಿ.